ನಮಸ್ಕಾರ ವೀಕ್ಷಕರೇ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಮುಂಬೈನಲ್ಲಿ ಮುಂದುವರಿದ ಮಹಾಮಳೆ, ಮಲಾಡ್ನಲ್ಲಿ ಗೋಡೆ ಕುಸಿದು 21 ಮಂದಿ ಸಾವು. ಇಂದು ನಸುಕಿನ ಜಾವ ಮುಂಬೈನಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಮಲಾಡ್ ಪೂರ್ವ ಪ್ರದೇಶದ ಕುರಾರ್ ಪ್ರದೇಶದಲ್ಲಿ ಬೆಟ್ಟದ ಇಳಿಜಾರಿನಲ್ಲಿ ನಿರ್ಮಿಸಲಾದ ಗುಡಿಸಿಲುಗಳ ಮೇಲೆ ಗೋಡೆ ಕುಸಿದ ಕಾರಣ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಮತ್ತು NDRF ಆಗಮಿಸಿದ್ದು ಪರಿಹಾರ ಕಾರ್ಯ ನಡೆಸುತ್ತಿದೆ. ಈವರೆಗೆ 4 ಜನರನ್ನು ರಕ್ಷಿಸಿ ಶತಾಬ್ದಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 4 ರಕ್ಷಿಸಲಾಗಿದೆ ಮತ್ತು ಶತಾಬ್ದಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಪ್ರಾಣ ಕಳೆದುಕೊಂಡಿರುವ ಕುಟುಂಬಕ್ಕೆ ನಮ್ಮ ಸಂತಾಪವಿದೆ. ಆಸ್ಪತ್ರೆಯಲ್ಲಿ ದಾಖಲಾದ ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸಲಾಗುತ್ತಿದೆ. ಬಿಎಂಸಿ ತಿಳಿಸುತ್ತದೆ, ಭಾರಿ ಮಳೆಯಿಂದಾಗಿ ಗುಡಿಸಲುಗಳ ಮೇಲೆ ಕಾಂಪೌಂಡ್ ಗೋಡೆ ಕುಸಿದಿದೆ. ಇನ್ನು ಇವರು ಭಗ್ನಾವಶೇಷಗಳ ಅಡಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಬಗೆಗೆ ಆತಂಕವಿದೆ ಎಂದು ಹೇಳಲಾಗಿದೆ. ಸುರಿಯುತ್ತಿರುವ ಜೋರು ಮಳೆಯ ರೈಲು ಸಂಚಾರವನ್ನು ಅಸ್ತವ್ಯಸ್ತಗೊಳಿಸಿದೆ. ಹೀಗಾಗಿ ಮುಂಬೈ ಪುಣೆ ನಡುವಿನ ರೈಲು ಸಂಚಾರವನ್ನು ಪೂರ್ಣ ರದ್ದು ಮಾಡಲಾಗಿದೆ. ಮಳೆಯಿಂದಾಗಬಹುದಾದ ಅನಾಹುತಗಳನ್ನು ತಡೆಯುವ ಸಲುವಾಗಿ ಮುಂಬೈನಲ್ಲಿ 2 ದಿನಗಳ ಕಾಲ ಸರ್ಕಾರಿ ರಜೆ ಘೋಷಣೆ ಮಾಡಲಾಗಿದೆ. ಮಳೆಯ ಆರ್ಭಟಕ್ಕೆ ರನ್ವೇಯಿಂದ ಹೊರ ಜಾರಿದ ವಿಮಾನ, ತಪ್ಪಿದ ಭಾರಿ ಅನಾಹುತ. ಮಳೆಯಿಂದಾಗಿ ವಿಮಾನ ಹಾರಾಟಕ್ಕೂ ತೊಂದರೆಯಾಗುತ್ತಿದೆ. ಸೋಮವಾರ ಜೈಪುರದಿಂದ ಮುಂಬೈ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ವಿಮಾನವೊಂದು ರನ್ವೇಯಿಂದ ಹೊರಜಾರಿತ್ತು. ಅದೃಷ್ಟವಶತಃ ಘಟನೆಯಲ್ಲಿ ಯಾವೊಬ್ಬ ಪ್ರಯಾಣಿಕರಿಗೂ ತೊಂದರೆಯಾಗಿಲ್ಲ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಬೀದರ್ನ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ನಗರದ ಎಲ್ಲಾ ಪತ್ರಕರ್ತರನ್ನ ಸನ್ಮಾನಿಸಲಾಯಿತು. ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ BK ಪ್ರತಿಭಾ ಬಹೆಂಜಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಮಾಧ್ಯಮದವರು ಜನರಲ್ಲಿ ತಪ್ಪು ಮತ್ತು ಸರಿಯ ಬಗ್ಗೆಯೇ ಸರಿಯಾದ ಅರ್ಥ ನೀಡುವ ಸುದ್ದಿಯನ್ನು ಪ್ರತಿನಿತ್ಯ ನೀಡಿ ಜನರಲ್ಲಿ ಅರಿವು ಮೂಡಿಸಬೇಕು ಎಂದರು. ಪತ್ರಿಕೋದ್ಯಮವು ಆದಷ್ಟು ವಾಸ್ತವಿಕ ಮೌಲ್ಯಾಧಾರಿತ ಉಪಯುಕ್ತ ಸುದ್ದಿಗಳನ್ನು ಜನರ ಬಳಿ ತಲುಪಿಸಬೇಕು ಎಂದು ಅಭಿಪ್ರಾಯಪಟ್ಟರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಗವಿಸಿದ್ದಪ್ಪ ಹೊಸ್ಮನಿ, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಅಶೋಕ್ ಕರಂಜಿ, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಹಾಗೂ ನಗರದ ಎಲ್ಲ ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಎಲೆಕ್ಟ್ರಿಕಲ್ ಶಾಪ್ಗೆ ಬೆಂಕಿ, ಅಪಾರ ಪ್ರಮಾಣದ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಸುಟ್ಟು ಭಸ್ಮ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ್ ಪಟ್ಟಣದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬಸವೇಶ್ವರ ಬ್ಯಾಟರಿ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿದ್ದ ಎಲೆಕ್ಟ್ರಿಕಲ್ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿದ್ದು ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದಷ್ಟು ಎಲೆಕ್ಟ್ರಿಕಲ್ ಸಾಮಾನುಗಳು ಸುಟ್ಟು ಕರಕಲಾಗಿವೆ ಎಂದು ಅಂದಾಜಿಸಲಾಗಿದೆ ಎಂದು ಅಂಗಡಿ ಮಾಲೀಕ ಸಿದ್ದನಗೌಡ ದುಃಖ ವ್ಯಕ್ತಪಡಿಸಿದರು. ಮೂಲ ಸೌಕರ್ಯ ಎಡರಿಕೆಗೆ ಲಿಖಿತ ರೂಪದಲ್ಲಿ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆ ವಾಪಸ್.
ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿ ನೀರಿನ ಕೊರತೆ, ಬೀದಿ ದೀಪ ನಿರ್ವಹಣೆ, ಕಾಮಗಾರಿ ವೇತನ ಸೇರಿದಂತೆ ವಿವಿಧ ಸೌಲಭ್ಯಗಳ ಬೇಡಿಕೆಗಳ ಈಡೇರಿಕೆಗೆ ಲಿಖಿತ ರೂಪದಲ್ಲಿ ನಗರಸಭೆ ಆಯುಕ್ತರು ಭರವಸೆ ನೀಡಿದರು. ಬಳಿಕವಷ್ಟೇ ಮಾಜಿ ನಗರಾಧ್ಯಕ್ಷ ವಿಲಾಸ್ ಗಾಡಿವಡ್ಡರ ಪ್ರತಿಭಟನೆಯನ್ನು ಹಿಂಪಡೆದರು ಎಂದು ತಿಳಿದು ಬಂದಿದೆ. ಮುಂದಿನ ರೂಪುರೇಷ ಏನಿತ್ತು ಅನ್ನೋದು ನಾವು ತೀರ್ಮಾನ ತಗೊಳ್ತೀವಿ. ಅನಕಾತಕ ಇವತ್ತೇ ನಾವು ಇದನ್ನು ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ. ಅದನ್ನು ಅವರ ವಿನಂತಿ ಅರ್ಜಿ ಪ್ರಕಾರ ನಾವು ಇವತ್ತು ಹಿಂದೆ ಪಡಿತಾ ಇದ್ದೀವಿ. ಮುಂದಿನ 15 ದಿವಸಗಳಲ್ಲಿ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ. ಮುಂದಿನ ವಿಚಾರ ಮತ್ತು ತೀರ್ಮಾನ ಒಂದು ಸರ್, ಒಂದ್ ವೇಳೆ ಅವರು ಇವೆಲ್ಲ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ, ಮುಂದೆ ಏನು ಮಾಡಬಹುದು? ಏನಿಲ್ಲ, ನಾವು ಏನೈತೆ ಲೋಕ ಹಿತ ಏನು ಕೆಲಸ ಇದಾವೆ ಅವು ಮಾಡಲಿಕ್ಕೆ ಒತ್ತಡ ತಂದು ನಾವು ಧರಣಿ ಸತ್ಯಾಗ್ರಹ ಅಂತ ಮಾಡಿದ್ದೀವಿ. ಇಲ್ಲಾಂದ್ರೆ ಜಿಲ್ಲಾ ಉತ್ಸವ ಸಚಿವರು ಗಮನಕ್ಕೆ ತರ್ತೀವಿ, ಮಾಜಿ ಶಾಸಕರು ಇರಲಿ, ಮಾಜಿ ಸಂಸದರು ಇರಲಿ, ಇವರೆಲ್ಲರಿಗೂ ಹೇಳಿ ಅವರ ಮುಖಾಂತರ ನಾವು ಅದನ್ನು ಮಾಡಿಸ್ಕೊತೀವಿ. ಸರ್ಕಾರ ಕೆಡವಲು 15 ಶಾಸಕರು ಬೇಕು, 15 ಶಾಸಕರು ಇಲ್ಲಿದ್ದಾರೆ ಅಂತ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಆನಂದ್ ಸಿಂಗ್ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕುರಿತಂತೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರಾಜೀನಾಮೆಗೆ ಒಂದು ಪ್ರೊಸೀಜರ್ ಇದೆ, ಸ್ಪೀಕರ್ ಬಳಿ ಹೋಗಿ ರಾಜೀನಾಮೆ ಕೊಡಬೇಕು. ನಮ್ಮ ರಮೇಶ್ ಜಾರಕಿಹೊಳಿ ನನ್ನ ಒಳ್ಳೆಯ ಸ್ನೇಹಿತರು, ಈಗಲೂ ಅವರನ್ನು ಮನವೊಲಿಸುತ್ತೇವೆ. ರಾಜೀನಾಮೆ ಅಂಗೀಕಾರಕ್ಕೆ ಸಾಕಷ್ಟು ಪ್ರಕ್ರಿಯೆ ಇದೆ, ರಾಜೀನಾಮೆ ಕೊಟ್ಟ ತಕ್ಷಣವೇ ಅಂಗೀಕಾರ ಆಗಲ್ಲ, ಸ್ಪೀಕರ್ ಅದನ್ನ ಪರಿಶೀಲನೆ ಮಾಡ್ತಾರೆ. 3-4 ವಿಕೆಟ್ ಬಿದ್ದರೆ ಪ್ರಯೋಜನವಾಗಲ್ಲ, ಸರ್ಕಾರ ಬೀಳಲು 15 ವಿಕೆಟ್ ಬೇಕು ಎಂದರು. ವಾರದ ಹಿಂದೆಯೇ ಸರ್ಕಾರದ ಬಗ್ಗೆ ಅಸಮಾಧಾನವಾಗಿದೆ ಎಂದು ಶಾಸಕ ಆನಂದ್ ಸಿಂಗ್ ನನ್ನ ಬಳಿ ಹೇಳಿದ್ರು ಎಂದು ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾತನಾಡಿದ ಅವರು, ಶಾಸಕ ಆನಂದ್ ಸಿಂಗ್ ರಾಜೀನಾಮೆ ನೀಡಿರುವ ಬಗ್ಗೆ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿ, ಆನಂದ್ ಸಿಂಗ್ ನೀಡುವ ಬಗ್ಗೆ ವಾರದ ಹಿಂದೆಯೇ ಅವರು ಸರ್ಕಾರದ ಬಗ್ಗೆ ಅಸಮಾಧಾನವಾಗಿದೆ ಎಂದು ನನ್ನೊಂದಿಗೆ ಮಾತನಾಡಿದ್ದರು ಎಂದು ಹೇಳಿದ್ದಾರೆ. ಆನಂದ್ ಸಿಂಗ್ ಒಬ್ಬ ಪ್ರಾಮಾಣಿಕ, ಜನಪರ, ಕಾಳಜಿಯುಳ್ಳ ಶಾಸಕ. ಜಿಂದಾಲ್ ಕಂಪನಿಗೆ ಈಗಾಗಲೇ ಸರ್ಕಾರ 17,000 ಎಕರೆ ಭೂಮಿ ಕೊಟ್ಟಿದೆ, ಮತ್ತೆ ಭೂಮಿ ನೀಡಿರುವ ಬಗ್ಗೆ ಅವರಿಗೆ ಈಗ ಅಸಮಾಧಾನವಾಗಿದೆ. ಆನಂದ್ ಸಿಂಗ್ ರಾಜೀನಾಮೆ ನೀಡಿರೋದು ಬಿಜೆಪಿಯ ಆಪರೇಷನ್ ಕಮಲವಲ್ಲ, ಬದಲಾಗಿ ಮೈತ್ರಿ ಸರ್ಕಾರ ತಾನಾಗಿಯೇ ಬೀಳುತ್ತಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯ ಶಾಸಕರು ಮುಂದೆ ರಾಜೀನಾಮೆ ನೀಡುತ್ತಾರೆ, ನಂತರ ಸ್ವಲ್ಪ ದಿನಗಳಲ್ಲಿ ಮೈತ್ರಿ ಸರ್ಕಾರದಲ್ಲಿ ಭೂಕಂಪ ಆಗುತ್ತದೆ ಎಂದು ಭವಿಷ್ಯ ನುಡಿದರು. ಅತೃಪ್ತರ ಗುಂಪಿನಿಂದ ನಮ್ಮ ಹೆಸರು ತೆಗೆದುಹಾಕಿ ಮಾಧ್ಯಮಗಳಿಗೆ ಕೈ ಶಾಸಕರಿಂದ ಮನವಿ. ಕಾಂಗ್ರೆಸ್ನ ಶಾಸಕರಾದ ಆನಂದ್ ಸಿಂಗ್ ಮತ್ತು ರಮೇಶ್ ಜಾರಕಿಹೊಳಿ ಇಂದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಇನ್ನು ಅತೃಪ್ತಗೊಂಡಿರುವ ಶಾಸಕರು ರಾಜೀನಾಮೆ ಸಲ್ಲಿಸುವ ಸಾಧ್ಯತೆ ಇದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅತೃಪ್ತರ ಗುಂಪಿನಲ್ಲಿ ತಮ್ಮ ಹೆಸರು ಕೇಳಿ ಬಂದಿರುವ ಹಿನ್ನೆಲೆ ಆ ಗುಂಪಿನಿಂದ ತಮ್ಮ ಹೆಸರನ್ನ ತೆಗೆದುಹಾಕುವಂತೆ ಮಾಧ್ಯಮದವರಿಗೆ ಕೈ ಶಾಸಕರಾದ ಭೀಮಾ ನಾಯಕ್, ಪ್ರತಾಪ್ ಗೌಡ ಪಾಟೀಲ್ ಮತ್ತು ಅಮರೇಗೌಡ ಬಯ್ಯಾಪುರ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾಧ್ಯಮದ ಜೊತೆ ಮಾತನಾಡಿರುವ ಮೂವರು ಶಾಸಕರು, ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇವೆ, ಅತೃಪ್ತರ ಗುಂಪಿನಿಂದ ನಮ್ಮ ಹೆಸರನ್ನ ತೆಗೆದುಹಾಕಿ ನಾವು ಬಿಜೆಪಿಗೆ ಹೋಗುವ ಅನಿವಾರ್ಯತೆ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ ಶಾಸಕ ಭೀಮಾ ನಾಯಕ್, ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಿಲ್ಲ, ರಾಜೀನಾಮೆ ನೀಡ್ತೇನೆ ಅನ್ನೋದು ಸುಳ್ಳು ಸುದ್ದಿ, ನಾನು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿಕೊಂಡವನು, ಈ ರೀತಿಯ ನಿರಾಧಾರ ಸುದ್ದಿ ಯಾರು ನಂಬಬೇಡಿ, ಸುದ್ದಿ ಪ್ರಕಟಿಸುವ ಮುನ್ನ ಮಾಧ್ಯಮದವರು ದೃಢಪಡಿಸಿಕೊಳ್ಳಿ ಎಂದು ಟ್ವೀಟ್ ಮಾಡಿದ್ದಾರೆ. ಮೊಬೈಲ್ ಮೂಲಕ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ನಡೆಸುತ್ತಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಮಾಡುತ್ತಿದ್ದ ಹಳೆ ಹುಬ್ಳಿಯ ಅರವಿಂದ್ ನಗರದ ನಿವಾಸಿ ಮನೋಹರ್ ರಾಯಭಾಗ ಎಂಬ ಆರೋಪಿಯನ್ನು ಹುಬ್ಬಳ್ಳಿ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 3,000 ರೂಪಾಯಿ, 2 ಮೊಬೈಲ್ ಫೋನ್ ವಶಕ್ಕೆ ಪಡೆಯಲಾಗಿದೆ. ಇನ್ನು ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರ ಇದ್ರೆ ಕೆಲಸ ಮಾಡ್ತೀವಿ, ಹೋದ್ರೆ ಮನೆಗೆ ಹೋಗ್ತೀವಿ ಎಂದು ಸಚಿವ ಶ್ರೀನಿವಾಸ್ ಹೇಳಿದ್ದಾರೆ. ಸರ್ಕಾರ ಏನಾದ್ರೂ ನಮ್ಗೇನು ಬೇಜಾರಿಲ್ಲ, ಇದ್ರೆ ಕೆಲಸ ಮಾಡ್ತೀವಿ, ಹೋದ್ರೆ ಮನೆಗೆ ಹೋಗ್ತೀವಿ ಅಷ್ಟೇ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್.ಆರ್. ಶ್ರೀನಿವಾಸ್ ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸರ್ಕಾರದಲ್ಲಿ ಇಂಥವರು ಇರುತ್ತಾರೆ, ಅಂಥವರು ಇರುತ್ತಾರೆ, ಎಲ್ಲರೂ ಒಂದೇ ಮನಸ್ಥಿತಿಯವರಿರಲ್ಲ, ಇಷ್ಟಕ್ಕೂ ಸರ್ಕಾರ ಹೋಗುತ್ತದೆ ಎಂದು ಯಾರು ಹೇಳಿದವರು ಎಂದು ಪ್ರಶ್ನಿಸಿದರು. ಮೈತ್ರಿ ಸರ್ಕಾರ ಬಂದಾಗಿನಿಂದಲೇ ಈ ತರಹದ್ದು ಮಾಧ್ಯಮಗಳಲ್ಲಿ ಬರುತ್ತಲೇ ಇದೆ, ಕೇವಲ ಮಾಧ್ಯಮಗಳಷ್ಟೇ ಹೇಳುತ್ತಿದ್ದೀರಿ, ಯಾವ ಶಾಸಕರು ರಾಜೀನಾಮೆ ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಪ್ರತ್ಯೇಕವಾಗಿ ಶಾಸಕರು ಮಾಧ್ಯಮದವರಿಗೆ ಮಾತನಾಡಿಸಿದರೆ ಸತ್ಯಾಂಶ ಗೊತ್ತಾಗುತ್ತದೆ ಎಂದು ಹೇಳಿದರು. ಶಾಸಕ ಆನಂದ್ ಸಿಂಗ್ ಅವರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅವರು ರಾಜೀನಾಮೆ ಕೊಟ್ಟರೆ ಸರ್ಕಾರವೇ ಬಿದ್ದು ಹೋಗುತ್ತದೆ ಎಂದು ಭಾವಿಸಬೇಕಿಲ್ಲ ಎಂದು ಹೇಳಿದರು. ಮಿಸ್ಟರ್ ಈಶ್ವರಪ್ಪ ಅವರೇ, ಐಎಂಎ ಜುವೆಲ್ಸ್ ಮಾಲೀಕ ಮೊಹಮ್ಮದ್ ಮನ್ಸೂರ್ಗೆ ಮಾರಾಟ ಮಾಡಿರುವುದು ನನ್ನ ಸ್ವಂತ ಆಸ್ತಿ ಎಂದು ಸಚಿವ ಜಮೀರ್ ಅಹಮದ್ ತಿರುಗೇಟು ನೀಡಿದ್ದಾರೆ.
ಮಿಸ್ಟರ್ ಈಶ್ವರಪ್ಪ ಅವರೇ, ನಾನು ಐಎಂಎ ಜುವೆಲ್ಲರ್ಸ್ ಮಾಲೀಕ ಮೊಹಮ್ಮದ್ ಮನ್ಸೂರ್ಗೆ ಮಾರಾಟ ಮಾಡಿರುವ ನನ್ನ ಸ್ವಂತ ಆಸ್ತಿಯನ್ನು ನನ್ನ ಜಾಗ ಮಾರಲು ಯಾರ ಅಪ್ಪಣೆ ಪಡೆಯಬೇಕಿತ್ತು? ನಿಮ್ಮ ಹಾಗೆ ಸರ್ಕಾರಿ ಆಸ್ತಿಯನ್ನೇನು ಲೂಟಿ ಹೊಡೆದಿಲ್ಲವಲ್ಲ. ಸೋಮವಾರ ಹಾವೇರಿಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಬಿಜೆಪಿ ಶಾಸಕ ಕೆಎಸ್ ಈಶ್ವರಪ್ಪ ಅವರಿಗೆ ತಿರುಗೇಟು ನೀಡಿದ ಪರಿ ಇದು. ಜಮೀರ್ ಅವರನ್ನು ಲಾಕಪ್ನಲ್ಲಿಟ್ಟು ಒದ್ದರೆ ಐಎಂಎ ಹಗರಣದ ಸತ್ಯಾಂಶ ಹೊರಬೀಳುತ್ತದೆ ಎಂದು ಈಶ್ವರಪ್ಪ ಹೇಳಿಕೆ ನೀಡಿದರು. 2008ರಲ್ಲಿ ನಿಮ್ಮ ನಾಯಕ ಯಡಿಯೂರಪ್ಪ 11 ಮಂದಿ ಆಪ್ತರೊಂದಿಗೆ ಜೈಲಿಗೆ ಹೋಗಿದ್ದರು. ಮುಖ್ಯಮಂತ್ರಿಯಾಗಿ ಜೈಲಿಗೆ ಹೋಗಿ ಬಂದ ಉದಾಹರಣೆ ದೇಶದ ಇತಿಹಾಸದಲ್ಲೇ ಇಲ್ಲ. ಹೀಗಿರುವಾಗ ಯಾವ ನೈತಿಕತೆ ಇಟ್ಟುಕೊಂಡು ನಮ್ಮ ಬಗ್ಗೆ ಮಾತನಾಡುತ್ತೀರಿ ಎಂದು ಜಮೀರ್ ಖಾರವಾಗಿ ಪ್ರಶ್ನಿಸಿದರು. ನನ್ನ ಆಸ್ತಿಯನ್ನು 2017ರ ಡಿಸೆಂಬರ್ನಲ್ಲಿ ಮನ್ಸೂರ್ಗೆ ಮಾರಾಟ ಮಾಡಿದ್ದೆ. ಅದಕ್ಕೆ 5 ಕೋಟಿ ಮುಂಗಡವನ್ನು RTGS ಮೂಲಕ ಪಡೆದುಕೊಂಡಿದ್ದೆ. 2018ರ ಜೂನ್ನಲ್ಲಿ ಬಾಕಿ 4.36 ಕೋಟಿ ಪಡೆದು ನೋಂದಣಿ ಮಾಡಿಕೊಟ್ಟೆ. ಚುನಾವಣೆ ಅಫಿಡವಿಟ್ನಲ್ಲಿ ಈ ಎಲ್ಲ ವಿವರ ತೋರಿಸಿದ್ದೇನೆ. ತೆರಿಗೆಗಳನ್ನು ಪಾವತಿಸಿದ್ದೇನೆ. ಈಶ್ವರಪ್ಪ ಇನ್ನೇನು ದಾಖಲೆ ಬೇಕು ಕೇಳಲಿ, ತೋರಿಸುತ್ತೇನೆ ಎಂದು ಸವಾಲು ಹಾಕಿದರು. ಜಾರಿ ನಿರ್ದೇಶನಾಲಯದಿಂದ ನನ್ನೊಬ್ಬನಿಗೆ ಮಾತ್ರ ನೋಟಿಸ್ ಬಂದಿಲ್ಲ. ಮನ್ಸೂರ್ ಜೊತೆ ವ್ಯವಹಾರ ನಡೆಸಿದ ಎಲ್ಲರಿಗೂ ನೋಟಿಸ್ ಹೋಗಿದೆ. ವಹಿವಾಟಿಗೆ ಸಂಬಂಧಿಸಿದ ದಾಖಲೆಗಳನ್ನು ಕೇಳಿದ್ದಾರೆ ಅಷ್ಟೇ. ಆಸ್ತಿ ಮಾರಿರುವುದನ್ನು ಬಿಟ್ಟರೆ ಆ ಹಗರಣದಲ್ಲಿ ನನ್ನ ಪಾತ್ರವಿಲ್ಲ. ಎಸ್ಐಟಿ ತನಿಖೆಯಿಂದ ಸತ್ಯಾಂಶ ಹೊರಬರದಿದ್ದರೆ ಬೇಕಿದ್ದರೆ ಸಿಬಿಐ ತನಿಖೆಗೂ ವಹಿಸಲಿ ಎಂದು ಹೇಳಿದರು. ತನ್ನ ಎಯ ಮನಸ್ಥಿತಿ ಬಿಚ್ಚಿಟ್ಟಿರುವ ಬಿಜೆಪಿ ನಾಯಕಿ ಫೇಸ್ಬುಕ್ನಲ್ಲಿ ವಿವಾದಾತ್ಮಕ ಪೋಸ್ಟ್ ಮಾಡಿದ್ದಾರೆ. ಹಿಂದೂ ಗಂಡಸರು ಮುಸ್ಲಿಮರ ಮನೆಗಳಿಗೆ ನುಗ್ಗಿ ಮುಸ್ಲಿಂ ಮಹಿಳೆಯರ ಮೇಲೆ ಅತ್ಯಾಚಾರ ವೆಸಗಬೇಕು, ಹೀಗೊಂದು ಬರಹವನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದು ಉತ್ತರ ಪ್ರದೇಶದ ಬಿಜೆಪಿಯ ಮಹಿಳಾ ಮೋರ್ಚಾ ನಾಯಕಿ ಸುನಿತಾ ಸಿಂಗ್ ಗೌರ್. ಪೋಸ್ಟ್ನಲ್ಲಿ ಹೀಗೆ ಬರೆಯಲಾಗಿದೆ: ಮುಸ್ಲಿಮರಿಗಿರುವ ಒಂದೇ ಒಂದು ಪರಿಹಾರ ಹಿಂದೂ ಸಹೋದರರು. 10 ಮಂದಿಯ ತಂಡವೊಂದನ್ನು ರಚಿಸಿ ಮುಸ್ಲಿಮರ ಅಮ್ಮ ಮತ್ತು ಸಹೋದರಿಯರನ್ನು ಬೀದಿಗೆ ತಂದು ಸಾಮೂಹಿಕ ಅತ್ಯಾಚಾರ ವೆಸಗಬೇಕು, ಆಮೇಲೆ ಎಲ್ಲರಿಗೂ ಕಾಣುವಂತೆ ನಗರದ ಮಧ್ಯೆ ತೂಗು ಹಾಕಬೇಕು ಎಂದು ಹಿಂದಿಯಲ್ಲಿ ಬರೆದು ಗೌರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದರು. ಮುಸ್ಲಿಮರ ಅಮ್ಮ ಮತ್ತು ಸಹೋದರಿಯರ ಮಾನಭಂಗ ಮಾಡಬೇಕು, ಭಾರತವನ್ನು ರಕ್ಷಣೆ ಮಾಡಲು ಬೇರೆ ಯಾವ ದಾರಿಯೂ ಇಲ್ಲ ಎನ್ನುವುದು ಗೌರ್ ವಾದ. ಲಲ್ಲನ್ ಟಾಪ್ ಈ ಬಗ್ಗೆ ಸುದ್ದಿ ಮಾಡಿದ್ದು ಗೌರ್ ಆ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ. ಆದರೆ ಪೋಸ್ಟ್ನ ಸ್ಕ್ರೀನ್ಶಾಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಗೌರ್ ಅವರ ಪೋಸ್ಟ್ ಬಗ್ಗೆ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯಾಧ್ಯಕ್ಷೆ ವಿಜಯ ರಹಾತ್ಕರ್, ಈ ರೀತಿಯ ದ್ವೇಷದ ಮಾತುಗಳನ್ನು ನಾವು ಸಹಿಸಿಕೊಳ್ಳುವುದಿಲ್ಲ, ಗೌರ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಎಂದಿದ್ದಾರೆ. ಆಸ್ಪತ್ರೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ವೇಳೆ ಮಾಧ್ಯಮದವರನ್ನ ವಾರ್ಡ್ನಲ್ಲಿ ಬಂಧಿಸಿಟ್ಟ ಪ್ರಸಂಗ ನಡೆಯಿತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಭಾನುವಾರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದ ಹೊತ್ತಿನಲ್ಲಿ ಸರಿಸುಮಾರು 12 ಮಂದಿ ಪತ್ರಕರ್ತರನ್ನು ಎಮರ್ಜೆನ್ಸಿ ವಾರ್ಡ್ನಲ್ಲಿ ಬಂಧಿಸಿಟ್ಟ ಘಟನೆಯನ್ನು ಟೈಮ್ಸ್ ನೌ ವರದಿ ಮಾಡಿದೆ. ಮೊರ್ದಾಬಾದ್ ಜಿಲ್ಲೆ ಮ್ಯಾಜಿಸ್ಟ್ರೇಟ್ ರಾಕೇಶ್ ಕುಮಾರ್ ಮಾಧ್ಯಮದವರನ್ನು ವಾರ್ಡ್ನಲ್ಲಿ ಕೂಡಿ ಹಾಕಿದ್ದರು ಎಂದು ಆರೋಪಿಸಲಾಗಿದೆ. ಆಸ್ಪತ್ರೆಯ ಸೇವೆಗಳ ಗುಣಮಟ್ಟದ ಬಗ್ಗೆ ಪತ್ರಕರ್ತರು ಯೋಗಿ ಆದಿತ್ಯನಾಥ್ ಅವರಲ್ಲಿ ಪ್ರಶ್ನೆ ಕೇಳುವುದನ್ನು ತಡೆಯುವುದಕ್ಕಾಗಿ ಮಾಧ್ಯಮದವರನ್ನು ಈ ರೀತಿ ಕೂಡು ಹಾಕಲಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಇದಕ್ಕೆ ಸರಿಯಾದ ಕಾರಣ ಏನೆಂದು ಇಲ್ಲಿಯವರೆಗೂ ಸ್ಪಷ್ಟವಾಗಿಲ್ಲ ಎಂದು ಸ್ಕ್ರಾಲ್ ಇನ್ ವರದಿ ಮಾಡಿದೆ. ವರದಿಗಳ ಪ್ರಕಾರ ಮಾಧ್ಯಮದವರನ್ನು ಕೂಡಿ ಹಾಕಿದ ವಾರ್ಡ್ ಹೊರಗೆ ಪೊಲೀಸ್ ಸಿಬ್ಬಂದಿಯನ್ನು ನಿಲ್ಲಿಸಲಾಗಿತ್ತು. ಆದಿತ್ಯನಾಥರು ಆಸ್ಪತ್ರೆಯಿಂದ ಹೊರಗೆ ಹೋದ ನಂತರವೇ ಮಾಧ್ಯಮದವರನ್ನು ಹೊರಗೆ ಬಿಡಲಾಗಿದೆ. ಬಾಲಿವುಡ್ ತೊರೆದ ದಂಗಲ್ ಬೆಡಗಿ ಜೈರಾ ನಿರ್ಧಾರಕ್ಕೆ ರವೀನಾ ಟಂಡನ್ ಗರಂ, ಉಳಿದವರು ಹೇಳಿದ್ದೇನು? ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ ದಂಗಲ್ ಚಿತ್ರದ ಖ್ಯಾತ ನಟಿ ಜೈರಾ ವಾಸಿಂ ಹೇಳಿಕೆಗೆ ಬಾಲಿವುಡ್ ನಟಿ ರವೀನಾ ಟಂಡನ್ ಗರಂ ಆಗಿದ್ದು, ಕೇವಲ 2 ಸಿನಿಮಾಗಳನ್ನು ಮಾಡಿ ಚಿತ್ರೋದ್ಯಮದ ಬಗ್ಗೆ ನೆಗೆಟಿವ್ ಅಭಿಪ್ರಾಯ ಹೇಳುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಚಿತ್ರರಂಗ ತನಗೆ ಸಂತಸ ತಂದಿಲ್ಲ, ಇಲ್ಲಿ ನಂಬಿಕೆ ಹಾಗೂ ಧರ್ಮದ ಮೇಲೆ ಹಸ್ತಕ್ಷೇಪ ಮಾಡಲಾಗುತ್ತದೆ, ಹೀಗಾಗಿ ಚಿತ್ರರಂಗದಿಂದ ದೂರ ಸರಿಯಲು ನಿರ್ಧರಿಸಿದ್ದಾಗಿ ಜೈರಾ ಸುದೀರ್ಘವಾಗಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ರವೀನಾ, 2 ಸಿನಿಮಾಗಳಿಗೆ ಚಿತ್ರೋದ್ಯಮದ ಮೇಲೆ ನೆಗೆಟಿವ್ ಅಭಿಪ್ರಾಯ ಬೆಳೆಸಿಕೊಂಡಿರುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ, ಇಷ್ಟವಿಲ್ಲದಿದ್ದರೆ ನಿರ್ದಾಕ್ಷಿಣ್ಯವಾಗಿ ಹೊರಟು ಹೋಗಬಹುದು, ಆದರೆ ಸಾಮಾಜಿಕ ಮಾಧ್ಯಮದ ಮೂಲಕ ಇಂತಹ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಅಗತ್ಯವಿಲ್ಲ ಎಂದಿದ್ದಾರೆ. ಚಿತ್ರೋದ್ಯಮ ಇಂಥವರಿಗೆ ಇಷ್ಟವಿಲ್ಲದಿದ್ದರೆ ಸ್ವತಂತ್ರವಾಗಿ ಹೊರ ಹೋಗಬಹುದು, ಆದರೆ ಈ ರೀತಿ ಚಿತ್ರೋದ್ಯಮದ ಬಗ್ಗೆ ಕೆಟ್ಟ ಅಭಿಪ್ರಾಯ ಉಂಟಾಗುವಂತೆ ಹೇಳಿಕೆ ನೀಡಬಾರದು ಎಂದು ಟ್ವೀಟ್ ಮಾಡಿದ್ದಾರೆ. ಜೈರಾ ನಿರ್ಧಾರಕ್ಕೆ ಹಲವು ನಟ ನಟಿಯರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುವ ಮೂಲಕ ಆಕೆಗೆ ಬೆಂಬಲವನ್ನು ನೀಡಿದ್ದಾರೆ. ಈ ಬಗ್ಗೆ ನಟ ಸಿದ್ಧಾರ್ಥ್, ಇದು ನಿಮ್ಮ ಜೀವನ, ನಿಮಗಿಷ್ಟ ಬಂದಂತೆ ಮಾಡಿ, ಭವಿಷ್ಯದಲ್ಲಿ ನಿಮಗೆ ಎಲ್ಲವೂ ಒಳಿತೆ ನಡೆಯಬೇಕೆಂದು ಬಯಸುತ್ತೇನೆ.
ಆದರೆ ನನ್ನ ಅಭಿಪ್ರಾಯದಲ್ಲಿ ಕಲೆ ವೃತ್ತಿ ನಮ್ಮ ಜೀವನದ ಒಂದು ಭಾಗ, ಇವುಗಳಲ್ಲಿ ಧರ್ಮದ ವಿಚಾರ ತರಬಾರದು, ಧರ್ಮಕ್ಕೂ ನಮ್ಮ ವೃತ್ತಿಗೂ ಸಂಬಂಧವಿಲ್ಲ ಎಂದಿದ್ದಾರೆ. ಟೀಂ ಇಂಡಿಯಾದ ಗೆಲುವಿನ ನಾಗಲೋಟಕ್ಕೆ ಕೇಸರಿ ಬಣ್ಣದ ಹೊಸ ಜೆರ್ಸಿ ಬ್ರೇಕ್ ಹಾಕಿದ್ದೇ ಕಾರಣ ಎಂದು ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಕುಟುಕಿದ್ದಾರೆ. ವಿಶ್ವಕಪ್ ಸಮರದಲ್ಲಿ ಇಂಗ್ಲೆಂಡ್ ವಿರುದ್ಧ 31 ರನ್ಗಳ ಅಂತರದಿಂದ ಟೀಂ ಇಂಡಿಯಾ ಸೋಲು ಕಂಡ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಟ್ವೀಟ್ ಮೂಲಕ ಟೀಕಿಸಿದ್ದಾರೆ. ಟೀಂ ಇಂಡಿಯಾದ ಗೆಲುವಿನ ನಾಗಲೋಟಕ್ಕೆ ಕೇಸರಿ ಬಣ್ಣದ ಹೊಸ ಜೆರ್ಸಿ ಬ್ರೇಕ್ ಹಾಕಿದೆ ಕಾರಣ ಎಂದು ಕುಟುಕಿದ್ದಾರೆ. ಬೇಕಾದ್ರೆ ನನ್ನನ್ನು ಮೂಢಳೆಂದು ಕರೆಯಿರಿ, ಆದ್ರೆ ಟೀಂ ಇಂಡಿಯಾ ಸೋಲಿಗೆ ಇದೇ ಕಾರಣ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಹಿಂದೆ ವಿಪಕ್ಷಗಳು ಕೂಡ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುವವರಿಗೆ ಇದೇ ಮಾದರಿಯ ಸಮವಸ್ತ್ರ ಇದೆ ಎಂದು ಟೀಕಿಸಿದ್ದರು. ಇದೀಗ ಮೆಹಬೂಬಾ ಮುಫ್ತಿ ಟ್ವೀಟ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಲ್ಯಾಂಡಿಂಗ್ ವೇಳೆ ರನ್ವೇ ಬಿಟ್ಟಿಳಿದ ವಿಮಾನ, 47 ಮಂದಿ ಪ್ರಯಾಣಿಕರು ಬಚಾವ್. ಸೂರತ್ ವಿಮಾನ ನಿಲ್ದಾಣದಲ್ಲಿ ಭೂಸ್ಪರ್ಶ ಮಾಡುವಾಗ ರನ್ವೇ ಬಿಟ್ಟು ಸ್ಪೈಸ್ ಜೆಟ್ ವಿಮಾನ ಪಕ್ಕಕ್ಕೆ ಜರಿದ ಘಟನೆ ನಡೆದಿದ್ದು, ಈ ವಿಮಾನದಲ್ಲಿದ್ದ ಸಿಬ್ಬಂದಿ ಸೇರಿದಂತೆ ಎಲ್ಲ 47 ಮಂದಿ ಅಪಾಯದಿಂದ ಪಾರಾಗಿದ್ದಾರೆ. ಭಾರಿ ಮಳೆ ಮತ್ತು ಗಾಳಿಯಿಂದಾಗಿ ವಿಮಾನ ರನ್ವೇ ಬಿಟ್ಟು ಪಕ್ಕದ ಸ್ಥಳದಲ್ಲಿ ಇಳಿಯಿತು ಎಂದು ತಿಳಿದು ಬಂದಿದೆ. ಭೂಪಾಲ್ನಿಂದ ಸೂರತ್ಗೆ ಬಂದಿಳಿದ ವಿಮಾನ ರನ್ವೇನಲ್ಲಿ ಮಳೆಯಿಂದಾಗಿ ಜಾರಿ ಪಕ್ಕಕ್ಕೆ ಸರಿಯಿತು. ಇದರಲ್ಲಿದ್ದ 43 ಪ್ರಯಾಣಿಕರು ಮತ್ತು 4 ಸಿಬ್ಬಂದಿಗೆ ಯಾವುದೇ ಗಾಯಗಳಾಗದೆ ಅಪಾಯದಿಂದ ಪಾರಾಗಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ನಿನ್ನೆಯಷ್ಟೇ ವಿಮಾನವೊಂದು ರನ್ವೇಯಿಂದ ಜಾರಿ ಇಳಿದಿದ್ದು 183 ಪ್ರಯಾಣಿಕರು ಪಾರಾಗಿದ್ದರು. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್. ಈಗೇನು ನೋಡ್ತಾ ಇರಿ, ಧನ್ಯವಾದಗಳು.